ಇಲ್ಲಿದ್ದೀನಿ ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ನಾನು ಇಲ್ಲಿದ್ದೀನಿ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮನೇಲಿ ಏನಾದ್ರು ಕೂರಿಸ್ಕೊಂಡಿರ್ತೀರಾ ಅನ್ಕೊಳ್ಳಿ, ಅಥವಾ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಕ್ವಾಲಿಟಿ ಬರ್ತಾ ಇದೆ ಅಂತ. ಒಂದು ಸೈಡ್ ಅಲ್ಲಿ ನಿಮ್ಗೆ ಒಂದು ಕ್ಯಾಮರಾ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ಟೋಡ್ ಕನ್ನಡ, ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಅಷ್ಟೆಲ್ಲ ಇಡೀ ಇಂಡಿಯಾದಲ್ಲೇ ಯಾರು ಕೊಡಬಾರ್ದು ಆ ಥರ ಪ್ರೈಸ್ ಲಿಸ್ಟ್ನ, ಅಂದರೆ ಗ್ಯಾಜೆಟ್ಗಳನ್ನ ನಿಮ್ಮ ಮುಂದೆ ನಾನು ತರ್ತೀನಿ. ಅದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಗಳು. ಆ್ಯಕ್ಚುಲಿ ನಮ್ಮ ಹತ್ರ ನಿಮಗೆ ಸುಮಾರು ಇವಾಗ ಕ್ಯಾಮ್ರಾಗಳ ಬಗ್ಗೆ ವಿಡಿಯೋ ಮಾಡಿದ್ದೆ, ಸುಮಾರು ಜನ ಹೇಳ್ತಾ ಇದ್ರು ಸರ್ 3 ಲೆನ್ಸ್ ಕ್ಯಾಮ್ರಾ ಮಾಡಿ ಅಂತ ಹೇಳ್ತಾ ಇದ್ರು ಸುಮಾರು ಜನ. ಅವ್ರಿಗೋಸ್ಕರ ಒಂದು ಸೂಪರ್ ಡೂಪರ್ ಆಗಿರೋ, ಅಂದರೆ ಒಂದೇ ಕ್ಯಾಮ್ರಾ, ಅಂದರೆ 10 ಕ್ಯಾಮ್ರಾಗಳ ಕೆಲಸ ಮಾಡುವಂಥದ್ದು ಈ ಒಂದು ಕ್ಯಾಮ್ರಾನೇ ನಿಮಗೆಲ್ಲ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆಯಂತ ಕ್ಯಾಮ್ರಾ. ನಿಮಗೆ ಮೇಲೊಂದು ಸ್ಟೇಬಲ್ ಆಗಿರುವಂಥದ್ದು ಒಂದು ಕ್ಯಾಮ್ರಾ, ಆಮೇಲೆ ನಿಮಗೆ ಕೆಳಗಡೆ ರೊಟೇಟ್ ಅಂದರೆ 360 ಡಿಗ್ರಿ ಇದು ರೊಟೇಟ್ ಆಗುತ್ತೆ. ಈ ಥರ ನಿಮಗೆ ಮೆಗಾಪಿಕ್ಸೆಲ್ ಕೇಳಿಬಿಟ್ರೆ ನೀವು ಶಾಕ್ ಆಗ್ತಿರೋ, ಎಲ್ಲದರಲ್ಲೂ ನಿಮಗೆ 2 MP 3 MP 4 MP ಮೆಗಾಪಿಕ್ಸೆಲ್ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ 9 MP ಮೆಗಾಪಿಕ್ಸೆಲ್ ಹೊಂದಿರುವಂಥ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ತುಂಬ ಅಟ್ರಾಕ್ಟಿವ್ ಮೂಡಲ್ಲಿ ಇರುವಂಥದ್ದು. ಫೀಚರ್ ಕ್ವಾಲಿಟಿ ಅಂತೂ ನಿಮಗೆ 1080 ಪಿಕ್ಸೆಲ್ ಅಲ್ಲಿ ಫುಲ್ HD ಅಲ್ಲಿ ನಿಮಗೆ ಕ್ವಾಲಿಟಿನೇ ತೋರಿಸುವಂಥದ್ದು. ಹಾಗೆ ನಿಮಗೆ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಹತ್ರ ಇರ್ತೀರಾ, ಆ ಮನೆ ಹತ್ರ ನೀವು ಯಾವುದೋ ಒಂದು ಫಿಕ್ಸ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಫಿಕ್ಸ್ ಮಾಡಿದಾಗ ನಿಮಗೆ ಹೊರಗಡೆಯಿಂದ ಯಾರಾದರೂ ಬಂದಿದ್ರೆ ಒಂದು ಕ್ಯಾಮ್ರಾ ನಿಮಗೆ ಸ್ಟೇಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಡೈರೆಕ್ಟಾಗಿ ನಿಮಗೆ ಕ್ಯಾಮ್ರಾ ಈ ರೀತಿ ನೋಡೋಕೆ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ ಒಂದು ಆ್ಯಂಟಿನ ಕೂಡ ಕೊಟ್ಟಿದ್ದಾನೆ ನಿಮಗೆ. ಏನಕ್ಕೆಪ್ಪ ಅಂತಂದರೆ ನೀವು ವೈಫೈ ಕನೆಕ್ಷನ್ ಕೊಟ್ಟಾಗ, ಯಾರ ಮನೆಯಲ್ಲಾದರೂ ವೈಫೈ ಇಲ್ಲ ಅಂತಂದರೆ ನೀವು ಮೊಬೈಲ್ ಹಾಟ್ಸ್ಪಾಟ್ ಮೂಲಕ ಕೂಡ ಇದನ್ನ ಮಾಡ್ಬೋದು. ಬಟ್ ನಿಮಗೆ 2 ಮೊಬೈಲ್ ಇರಬೇಕಾಗುತ್ತೆ. ಓಕೆನಾ, ಇದನ್ನು ಯಾವುದರಿಂದ ಫಸ್ಟು ನಮ್ಮ ಜನಕ್ಕೆ ಕನ್ಫ್ಯೂಷನ್ಸ್ ಏನಪ್ಪ ಇರುತ್ತೆ ಅಂದರೆ ಯಾವ್ದರಿಂದ ಕನೆಕ್ಟ್ ಮಾಡಬೇಕು ಅಂತ ಇರುತ್ತೆ. ಸಿಟಿಗಳಲ್ಲಾದರೆ ನಿಮಗೆ ವೈಫೈ ಇರುತ್ತೆ, ವೈಫೈಯಿಂದ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಹಳ್ಳಿಗಳಲ್ಲಿ ಸಹ ನಾವು ಹಳ್ಳಿ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಬೋದು ಕೆಲವೊಂದು ಜನ ಕೇಳ್ತಿರ್ತಾರೆ ಅವರಿಗೆ. ಸೊ ನಿಮ್ಮ ಮನೆಯಲ್ಲಿ 2 ಮೊಬೈಲ್ನ ಯೂಸ್ ಮಾಡಿರ್ತೀರಲ್ವ, ಒಂದು ಮೊಬೈಲ್ ನಿಮ್ಮ ಮನೇಲಿ ಇರುತ್ತೆ, ಇನ್ನೊಂದು ಮೊಬೈಲ್ ನಿಮ್ಮ ಪಕ್ಕದಲ್ಲಿ ಇರುತ್ತೆ. ಒಂದು ಮೊಬೈಲಿಂದ ಇದಕ್ಕೆ ಹಾಟ್ಸ್ಪಾಟ್ ಕನೆಕ್ಷನ್ ಕೊಟ್ಟು ನಿಮ್ಮ ಇನ್ನೊಂದು ಮೊಬೈಲಿಂದ ನೀವು ಪ್ರಪಂಚದಲ್ಲಿ ಎಲ್ಲೇ ಇರಿ, ನೀವು ಲೈವಲ್ಲಿ ನೀವು ಹಾಕಿರುವಂಥ, ಅಂದರೆ ಈ ಕ್ಯಾಮ್ರಾ ಹಾಕಿರುವಂಥ ಜಾಗನ ಆರಾಮವಾಗಿ ನಿಮ್ಮ ಮೊಬೈಲಲ್ಲೇ ಕೂಡ ನೋಡ್ಬೋದು. ಹಾಗೆ ನೀವೇನಾದರೂ ಸಿಟಿಗಳಲ್ಲಿದ್ದರೆ ನಿಮ್ಮ ವೈಫೈ ಇರುತ್ತೆ, ವೈಫೈ ಕನೆಕ್ಷನ್ ಮೂಲಕ ಕೂಡ ನೀವು ಎಲ್ಲ ಕಡೆ ನೋಡ್ಕೋಬೋದು. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಎಲ್ಲರೂ ಕೇಳ್ತಾ ಇರ್ಬೋದು. ಸರ್ ಸುಮಾರು ಕ್ಯಾಮ್ರಾಗಳನ್ನ ನೀವು ವಿಡಿಯೋ ಮಾಡಿದರೆ ಇದರಲ್ಲಿ ಏನು ಸರ್ ಸ್ಪೆಷಲ್ ಅಂತ ಕೇಳ್ತಿದ್ರೆ, ಬಟ್ ಅದರಲ್ಲಿ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನಿಮಗೆ ಮೇಲುಗಡೆ ಒಂದು ಕ್ಯಾಮ್ರಾ, ಕೆಳಗಡೆ ನಿಮಗೆ 2 ಕ್ಯಾಮ್ರಾ ಫೋಕಸ್ ಇರುವಂಥದ್ದು. ನೋಡ್ತಾ ಇರ್ಬೋದು ಅಂದರೆ 3 ಲೆನ್ಸ್ ಕ್ಯಾಮ್ರಾ, ಹಾಗೆ ನಿಮಗೆ 9 MP ಮೆಗಾಪಿಕ್ಸೆಲ್ ಹೊಂದಿರುವಂಥ ಒಂದು ಅದ್ಭುತವಾದ ಕ್ಯಾಮ್ರಾ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೋಡ್ತಾ ಇರ್ಬೋದು ನೀವು, ಇವಾಗ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಜನ ಕೇಳ್ತಾ ಇದ್ರು ಸರ್ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಗ್ಯಾಜೆಟ್ಗಳನ್ನ ನೀವು ಪರ್ಚೇಸಿ ಅಂತ ಹೇಳ್ತಾ ಇದ್ರು. ಹಾಗೆ ನೋಡ್ತಾ ಇರ್ಬೋದು ಇನ್ನು ಪಕ್ಕಕ್ಕಿಟ್ಟರೆ ನಿಮಗೆ ನೋಡ್ತಾ ಇರ್ಬೋದು ನನ್ನ ಹತ್ರ ನಿಮ್ಮ ಮಿನಿ ಸ್ಟೋವ್ ಆ್ಯಂಡ್ ಗ್ಯಾಸು. ಇದು ನಿಮಗೆ ಏನು ಪರ್ಪಸ್ಗಪ್ಪ ಅಂದರೆ ನೀವು ಕ್ಯಾಂಪಿಂಗ್ ಮಾಡ್ತಿರ್ತೀರ ಅನ್ಕೊಳ್ಳಿ, ಹಾಗೆ ನೀವು ಹೊರಗಡೆ ಏನಾದ್ರು ಟೂರ್ಗೆ ಹೋಗ್ತಿರ್ತೀರ ಅನ್ಕೊಳ್ಳಿ. ಸೊ ಅಲ್ಲಿ ನಿಮ್ಗೆ ಯೂಸ್ ಆಗಿರೋ ಯೂಸ್ ಆಗುವಂಥದ್ದು, ಅಲ್ಲಿ ನೀವು ಅಡುಗೆ ಕೂಡ ಮಾಡ್ಕೋಬೋದು, ಟೀ ಮಾಡ್ಕೋಬೋದು, ಕಾಫಿ ಮಾಡ್ಕೋಬೋದು. ಹಾಗೆ ನೀವು ಚಿಕ್ಕ ಚಿಕ್ಕ ಸ್ಟೋರ್ಗಳಲ್ಲಿ ಏನಾದರೂ ಟೀ ಮಾಡ್ಕೊಳ್ತೀನಿ ಅಂದರೆ ಇದು ಗ್ಯಾಸ್ ಆ್ಯಂಡ್ ಸ್ಟೋವ್. ಇದ್ರ ಬಗ್ಗೆ ವಿಡಿಯೋ ನಿಮಗೆ ಏನಾದರೂ ಬೇಕಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು ಸುಮಾರು ಜನಕ್ಕೆ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಏನಪ್ಪ ಅಂದರೆ ದಾರಿಯಲ್ಲಿ ನೀವು ಮಧ್ಯ ದಾರಿಯಲ್ಲಿ ಹೋಗ್ತಿರ್ತೀರ ಅಥವಾ ರಾತ್ರಿ ಹೋಗ್ತಿರ್ತೀರ, ತುಂಬ ನಿಮಗೆ ಏರ್ ಏನಾದರೂ ಕಡಿಮೆ ಆಗಿರುತ್ತೆ, ಗಾಳಿ ಏನಾದರೂ ಕಡಿಮೆ ಆಗಿರುತ್ತೆ. ಸೊ ಆ ಥರ ನಿಮಗೆ ಎಮರ್ಜೆನ್ಸಿಗೆ ಇದು ಏರ್ ಕಂಪ್ರೆಸರ್ ಅಂತ ನೋಡ್ತಾ ಇರ್ಬೋದು. ನೀವು ಲಾರಿ ಆಗಿರಲಿ, ಬಸ್ ಆಗಿರಲಿ, ನಿಮಗೆ ಪ್ರತಿಯೊಂದು ವೆಹಿಕಲ್ಸ್ಗಳು ನಿಮಗೆ ಏರ್ ಕಂಪ್ರೆಸರ್ ಅಂದರೆ ನಿಮ್ಮ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೀವು ನೋಡಬೇಕು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದಕ್ಕೂ ಕೂಡ ನಿಮಗೆ ವಿಡಿಯೋ ಇದು ಡೆಫಿನೆಟ್ಲಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾ. ಸೊ ಅದನ್ನು ಪಕ್ಕಕ್ಕಿಡೋಣ. ಈಗ ಮೇನ್ ವಿಷಯಕ್ಕೆ ಬರೋದಾದರೆ ನೋಡ್ತಾ ಇರ್ಬೋದು 3 ಲೆನ್ಸ್ ಕ್ಯಾಮ್ರಾ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಮೇಲ್ಗಡೆ ನಿಮಗೆ ಸ್ಟೇಬಲ್ ಆಗಿ ಒಂದೇ ಥರ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮನೆ ಮುಂದೆ ಹಾಕಿರ್ತೀರ, ಇದು ಗೇಟ್ ಬಳಿ ನೀವು, ಅಂದರೆ ಮನೆ ಮುಂದೆ ಹಾಕಿದಾಗ ಇದು ಗೇಟ್ ಇಂದ ಯಾರು ಎಂಟ್ರೆನ್ಸ್ ಆಗ್ತಾರೋ ಅವ್ರನ್ನ ಇದು ಫೋಕಸ್ ಮಾಡ್ತಾ ಇರುತ್ತೆ. ಈ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ ರೊಟೇಟ್ ಆಗುವಂಥದ್ದು. ಸೊ ಇದು ನಿಮಗೆ ಇದ್ರ ಮೆಗಾಪಿಕ್ಸೆಲ್ ಬಂದ್ಬಿಟ್ಟು 9 MP ಮೆಗಾಪಿಕ್ಸೆಲ್ ಹೊಂದಿರುವಂಥ ಕ್ಯಾಮ್ರಾ. ಹಾಗೆ ನಿಮಗೆ 128 GB ವರೆಗೂ ನಿಮಗೆ ಎಕ್ಸ್ಪೆಂಡೇಬಲ್ ಮೆಮರಿ ಹಾಕೋಬೋದು. 128 GB ನೀವು ಮೆಮರಿ ಹಾಕಿದ್ರೆ ಇದಕ್ಕೆ ಆಲ್ಮೋಸ್ಟ್ ನಿಮಗೆ HD ಮತ್ತು SD ಅಂತ 2 ಆಪ್ಷನ್ನ ಕೊಟ್ಟಿರ್ತಾನೆ. SD ಅಂದರೆ ನಾರ್ಮಲ್ ಕ್ವಾಲಿಟಿ, HD ಅಂದರೆ ಹೈ ಕ್ವಾಲಿಟಿ. ಸೊ SD ಅಲ್ಲಿ ಇಟ್ಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು 1 ಮಂತ್ ವರೆಗೂ ಬರುತ್ತೆ ನಿಮಗೆ 128 GB ಹಾಕೊಂಡ್ರೆ. ಹಾಗೆ HD ಅಲ್ಲಿ ಇಟ್ಕೊಂಡ್ರೆ ನಿಮಗೆ 15 ಟು 20 ಡೇಸ್ ವರೆಗೂ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ನಿಮಗೆ ಈ ಥರ ಕ್ಯಾಮ್ರಾ ನೋಡೋಕೆ ಕಾಣಿಸ್ತಾ ಇದೆ. ಬನ್ನಿ, ಇದನ್ನು ಏನೇನು ಬರುತ್ತೆ ಇದರಲ್ಲಿ, ಯಾವ ಥರ ಸೌಂಡ್ಸ್ ಬರುತ್ತೆ, ಮತ್ತು ಇರೋದು ಯಾವ ಥರ ಪಿಕ್ಚರ್ ಕ್ವಾಲಿಟಿ ಬರುತ್ತೆ, ಪ್ರತಿಯೊಂದನ್ನು ತಿಳ್ಕೊಂಡು ಬರೋಣ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಆಲ್ರೆಡಿ ನಾನು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಹತ್ರ ಆ್ಯಪ್ ಬಂದ್ಬಿಟ್ಟು ನಿಮಗೆ ICC ಅಂತ ಇದ್ದಿದ್ದು ಆ್ಯಪ್ ಬಂದ್ಬಿಟ್ಟು ನೀವು ಇದನ್ನು ಪ್ಲೇಸ್ಟೋರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂದರೆ, ಬಾಕ್ಸ್ ಮೇಲೆ ಒಂದು QR ಕೋಡ್ ಕೊಟ್ಟಿದ್ದೆ ನಿಮಗೆ, QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ
ಸೊ ಡೌನ್ಲೋಡ್ ಆಗುವಂಥದ್ದು. ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಕೂಡ ಮಾಡ್ಕೊಂಡ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ನೋಡೋಕೆ ಕಾಣಿಸುತ್ತೆ, ಡೈರೆಕ್ಟ್ ಆಗಿ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು ನಾನು ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಇನ್ಸ್ಟಾಲ್ ಏನಾದ್ರು ಆಗಿ ಅದು ಸಕ್ಸಸ್ಫುಲ್ ಆಗಿದೆ, ಇಲ್ಲಿ ಆನ್ಲೈನ್ ಅಂತ ತೋರಿಸುತ್ತೆ. ಆಲ್ರೆಡಿ ನಂದು ಇವಾಗ ಆನ್ಲೈನ್ ಅಲ್ಲಿರೋದಂದ್ರೆ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ ಇದು ಯಾವ ಥರ ಕ್ವಾಲಿಟಿ ಬರುತ್ತೆ ಅಂತ ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ಎರಡು ಕಾಣಿಸ್ತಿದೆ ಅಲ್ವಾ, ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ ಒಂದು ಲೈನ್ಸು ಮತ್ತೆ ಕೆಳಗಡೆ ಒಂದು ಲೈನ್ಸು. ಓಕೆನಾ, ಮೇಲ್ಗಡೆ ಬಂದ್ಬಿಟ್ಟು ನನ್ನ ಈ ಕಡೆ ತೋರಿಸ್ತಾ ಇರೋದದು. ಓಕೆನಾ, ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಹಾಗೆ ನಿಮ್ಗೆ ರೋಡ್ ಸೈಡಲ್ಲೂ ಕಾಣಿಸ್ತಾ ಇದೆ, ಹಾಗೆ ನಿಮಗೆ ನಾನು ಮಾತಾಡಿರೋದು ಕೂಡ ಕಾಣಿಸ್ತಾ ಇದೆ. ಅಂದರೆ ಒಂದೇ ಕ್ಯಾಮ್ರಾದಲ್ಲಿ ನೀವು ಎರಡು ಅಥವಾ ಎರಡು ಮೂರು ಅಂದರೆ ಆ್ಯಕ್ಚುಲಿ ಇದು ನಿಮ್ಗೆ ರೊಟೇಟ್ ಆಗುತ್ತೆ. ನೀವು 10 ಕ್ಯಾಮ್ರಾಗಳ ಮಾಡುವಂಥ ಕೆಲಸನ ಈ ಒಂದು ಕ್ಯಾಮ್ರಾನೇ ಮಾಡುವಂಥದ್ದು. ಬನ್ನಿ ನೋಡೋಣ ಇವಾಗ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು, ನಾನು ಇವಾಗ ಆ್ಯಕ್ಚುಲಿ ಕ್ಯಾಮ್ರಾದನ್ನು ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕ್ವಾಲಿಟಿ ಬರ್ತಾ ಇದೆ ಅಂತ. ಒಂದು ಸೈಡಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ರೊಟೇಟ್ ಆಗುವಂಥ ಕ್ಯಾಮ್ರಾ ಇದು, ಆಮೇಲೆ ನಿಮಗೆ ಹೊರಗಡೆ ಒಂದೇ ಸ್ಟೇಬಲ್ ಆಗಿ ಅಂದರೆ ಕೆಲಸ ಮಾಡುವಂಥ ಕೆಲಸನ ಈ ಲೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ರೊಟೇಟ್ ಆಗಲ್ಲ, ಇದು ಬಂದ್ಬಿಟ್ಟು ರೊಟೇಟ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇದು ನಿಮಗೆ ಸ್ಟೇಬಲ್ ಆಗಿ ನಿಮಗೆ ಏನಾಗ್ತಿದೆ ಹೊರಗಡೆ ಏನಾಗ್ತಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡುತ್ತೆ. ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರೊಟೇಟ್ ಮಾಡಿಕೊಂಡು ನೀವು 360 ಅಂದರೆ ಒಂದು ಸೈಡ್ಗಿಂತ ಇನ್ನೊಂದು ಸೈಡ್ 360 ಡಿಗ್ರಿಯಲ್ಲಿ ರೊಟೇಟ್ ಮಾಡಿಕೊಂಡು ನೀವು ಏನು ಬೇಕಾದರೂ ನೋಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಮುಂದೆ ಗೇಟ್ ಮುಖಾಂತರ ನೀವು ಫಿಕ್ಸ್ ಮಾಡ್ತೀರಾ ಅಂದ್ಕೊಳ್ಳಿ, ಒಂದು ಕ್ಯಾಮ್ರಾ ನಿಮಗೆ ಸ್ಟೇಬಲ್ ಆಗಿ ಎಂಟ್ರೆನ್ಸ್ ಯಾರು ಬರ್ತಾ ಇದ್ದಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬೋದು. ಈ ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಇದು ರೊಟೇಟ್ ಮಾಡ್ತಾ ಇರತ್ತೆ, ಅಂದರೆ ಟ್ರ್ಯಾಕ್ ಮಾಡ್ತಾ ಇರತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಬೇಕು ಅಂದರೆ ಇದನ್ನ ಮೇಲೆ ಡಬಲ್ ಟಿಕ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಕ್ವಾಲಿಟಿ ಮಾತ್ರ ನಿಮಗೆ ಸೂಪರ್ಬ್ ಆಗಿದೆ ಅಂತ ಹೇಳ್ಬೋದು. ಇದು 1080 ಪಿಕ್ಸಲಲ್ಲಿ ನಿಮಗೆ ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಬಂದ್ಬಿಟ್ಟು ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 128 GB ಮೆಮರಿ ಕಾರ್ಡ್ವರೆಗೂ ಹಾಕ್ಕೊಳ್ಬೋದು. 128 GB ಮೆಮರಿ ಕಾರ್ಡ್ ಹಾಕೋದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 20-25 ದಿನ ನಿಮಗೆ ಬ್ಯಾಕಪ್ ಕೂಡ ಬರುವಂಥದ್ದು. ಓಕೆನಾ, ಹಾಗೆ ನಿಮ್ಮ ಹೊರಗಡೆದೇನಾದರೂ ದೊಡ್ಡದಾಗಿ ಮಾಡ್ಕೊಳ್ಬೇಕು ಅಂದರೂ ಇದನ್ನ ಥರ ಮಾಡ್ಕೋಬೋದು. ಸೊ ಮುಂದೆ ಗ್ಲಾಸ್ ಇರೋದ್ರಿಂದ ನಿಮಗೆ ತುಂಬ ಕೊಳೆ ಇದೆ, ಅದಕ್ಕೋಸ್ಕರ ನಿಮಗೆ ಈ ರೀತಿ ಕಾಣಿಸ್ತಿದೆ. ಓಕೆನಾ, ಸೊ ಇದನ್ನು ನೀವು ಎರಡು ಅಂದರೆ ಎರಡು ಒಂದೇ ಸ್ಕ್ರೀನಲ್ಲಿ ನೋಡಬೇಕು ಅಂದರೆ ಈ ರೀತಿ ಕಾಣಿಸುತ್ತೆ. ಏನಾದ್ರು ದೊಡ್ಡ ಮಾಡ್ಕೋಬೇಕಂದ್ರೆ ಡಬಲ್ ಟಚ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಇದನ್ನು ಕೂಡ ಆಮೇಲೆ ಮತ್ತೆ ಡಬಲ್ ಟಚ್ ಮಾಡಿದ್ರೆ ನಿಮಗೆ ಎರಡು ರೀತಿ ಕಾಣಿಸುವಂಥದ್ದು. ಓಕೆನಾ, ಇದರಲ್ಲೂ ಕೂಡ ನಿಮಗೆ HD ಕೂಡ ಮಾಡ್ಕೋಬೋದು. ಹಾಗೆ ನೀವು ಕಲರ್ ಆಪ್ಷನ್ ಕೂಡ ಇದೆ, ಇದ್ರ ನೈಟ್ ಕೂಡ ನಿಮಗೆ ಫುಲ್ ಕಲರಲ್ಲೇ ಕೊಡುತ್ತೆ. ಆಮೇಲೆ ಇದರಲ್ಲಿ ಕೂಡ ನೀವು ನೈಟ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ನಿಮಗೆ ಲೈಟ್ ಕೂಡ ಆನ್ ಆಗುವಂಥದ್ದು. ಹಾಗೆ ನಿಮ್ಮ ಇದರಲ್ಲಿ ಜೂಮ್ ಆಪ್ಷನ್ ಕೂಡ ಇದೆ, ನೋಡ್ತಾ ಇರ್ಬೋದು. ಜೂಮ್ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು. ಓಕೆ, ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಜೂಮ್ ಬೇಕಾದರೂ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಬೇಕಾದಷ್ಟು ಜೂಮ್ ಕೂಡ ಇಲ್ಲಿ ಮಾಡ್ಕೊಳ್ಬೋದು, ತೋರಿಸ್ತಾ ಇದ್ದೀನಲ್ಲ. ಓಕೆ, ಈ ರೀತಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ, ಇವಾಗಿದ್ರು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ ಏನಪ್ಪ ಅಂತಂದರೆ, ನೀವೇನಾದರೂ ಮನೇಲಿ ಇರ್ತೀರಾ, ಸೊ ಕ್ಯಾಮ್ರಾ ಮುಂದೆ ಯಾರಾದರೂ ಪಾಸ್ ಆಗ್ತಾರೆ, ಅವ್ರಿಗೆ ಏನಾದರೂ ಹೇಳಬೇಕು ಅಂದರೆ ನೀವು ಇಲ್ಲಿ ನಿಮಗೆ ರೆಕಾರ್ಡ್ ಆಪ್ಷನ್ ಕೂಡ ಇದೆ. ಇಲ್ಲಿ ಏನಾದರೂ ಮಾತಾಡಿದ್ರೆ ನಿಮಗೆ ಅಲ್ಲಿ ಕೂಡ ನಿಮಗೆ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್ ಸೊ ನಾನು ಇಲ್ಲಿದ್ದೀನಿ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮನೇಲಿ ಏನಾದ್ರು ಕೂರಿಸ್ಕೊಂಡಿರ್ತೀರಾ ಅಂತೇಳಿ, ಅಥವಾ ನಿಮ್ಮ ಪಕ್ಕದಲ್ಲಿ ಏನಾದ್ರು ಕ್ಯಾಮ್ರಾ ಮುಂದೆ ಯಾರಾದ್ರೂ ಬಂದ್ರೆ ನೀವು ಅವ್ರಿಗೆ ಈ ತರ ಕೂಡ ನೀವು ಮಾತಾಡಬಹುದು. ಓಕೆನಾ, ನೋಡ್ತಾ ಇರ್ಬೋದು ನಿಮ್ ಕ್ವಾಲಿಟಿ ಕೂಡ ಯಾವ ತರ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಯಾವ ಥರ ಬರ್ತಾ ಇದೆ ಅಂತ. ಆ್ಯಕ್ಚುಲಿ ಇದು ನಿಮಗೆ ಡಬಲ್ ಅಂದರೆ ಒಂದೇ ಮೊಬೈಲಲ್ಲಿ ನಿಮಗೆ ಎರಡೂ ಕಡೆ ನೋಡ್ಬೋದು. ಆ್ಯಕ್ಚುಲಿ ಒಂದು ಕ್ಯಾಮ್ರಾ ನಿಮಗೆ ಹೊರಗಡೆದು ಕವರ್ ಮಾಡ್ತಾ ಇದ್ರೆ, ಇನ್ನೊಂದು ಕ್ಯಾಮ್ರಾ ನಿಮಗೆ ನಮ್ಮನ್ನು ಕವರ್ ಮಾಡ್ತಾ ಇದೆ. ಓಕೆ, ಎಟ್ ಎ ಟೈಮ್ ನಿಮಗೆ ಒಂದೇ ಕ್ಯಾಮ್ರಾದಲ್ಲಿ ಎಲ್ಲ ಕಡೆ ಕೂಡ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಇವಾಗ 360 ಡಿಗ್ರಿ ನಿಮಗೆ ರೊಟೇಟ್ ಕೂಡ ಮಾಡಿ ತೋರಿಸಿ, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಡಬಲ್ ಟೆಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ನಿಮಗೆ ಲಾರ್ಜೆಸ್ಟ್ಗಾಗಿ ಒಂದು ಡಿಸ್ಪ್ಲೇ ಬರುತ್ತೆ, ಅಂದರೆ ದೊಡ್ಡದಾಗಿರೋ ಒಂದು ಡಿಸ್ಪ್ಲೇ ಬರುತ್ತೆ. ಹಾಗೆ ನೀವು ಈ ಡಿಸ್ಪ್ಲೇ ನೋಡಬೇಕು ಅಂತಂದರೆ ಇದನ್ನು ಕೂಡ ನೀವು ಡಬಲ್ ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಹೊರಗಡೆ ನಿಮ್ಗೆ ಯಾರು ಹೋಗ್ತಾ ಇರೋದು ಯಾವ ಥರ ಕಾಣಿಸ್ತೀನಿ ಅಂತ. ಹಾಗೆ ನೀವು ಕೂಡ ಜೂಮ್ ಕೂಡ ಆಪ್ಷನ್ ಇದೆ, ಜೂಮ್ ಕೂಡ ಈ ಥರ ನೀವು ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಇವಾಗ ಇದನ್ನ 360 ಡಿಗ್ರಿ ನಿಮಗೆ ಯಾವ ರೀತಿ ರೊಟೇಟ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮೇಲ್ಗಡೆ ಬಂದರೆ ನಿಮ್ಗೆ ಈ ಥರ ಬಟನ್ಸ್ನ ಕೊಡ್ತಾನೆ. ಬಟನ್ಸ್ನ ನೀವು ಯಾವ ರೀತಿ ಬೇಕೋ ನಿಮಗೆ, ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು 4 ಬಟನ್ಸ್ನ ಕೊಟ್ಟಿದ್ದಾನೆ. ನಿಮ್ಗೆ ಯಾವ ರೀತಿ ಲಾಂಗಾಗಿ ಪ್ರೆಸ್ ಮಾಡ್ತಿರೋ ಆ ಕಡೆ ನಿಮಗೆ ರೊಟೇಟ್ ಆಗುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು ಕ್ಯಾಮ್ರಾ ಇಲ್ಲಿಟ್ಟಿದೆ. ಸೊ ಇವಾಗ ಡಿಸ್ಪ್ಲೇ ಕೂಡ ನಿಮ್ಗೆ ಇಲ್ಲಿದೆ. ನಾನು ಇವಾಗ ನಿಮಗೆ ಈ ಕಡೆ ನಿಮಗೆ ರೊಟೇಟ್ ಕೂಡ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಎರಡೂ ಕಡೆಯಿಂದ ಕೂಡ ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಿಮಗೆ ರೊಟೇಟ್ ಆಗ್ತಿದೆ ಅಂತ.
ಓಕೆ ನಿಮಗೆ ಇದು 360 ನಿಮಗೆ ರೋಟೇಟ್ ಆಗುವಂತದ್ದು ಹಾಗೆ ನೀವು ಏನಾದರೂ ಕೆಳಗಡೆ ಸೈಡ್ ಏನಾದ್ರು ನೋಡಬೇಕು ಅಂತಂದ್ರೆ ನೋಡ್ತಾ ಇರಬಹುದು ನೀವು ಇಲ್ಲಿ ಕೂಡ ಲಾಂಗ್ ಆಗಿ ಪ್ರೆಸ್ ಮಾಡ್ಕೊಳ್ಬಹುದು ಹಾಗೆ ನಿಮಗೆ ಕಾಣಿಸ್ತಾ ಇದೆಯಾ ಓಕೆ ಹಾಗೆ ನೀವು ಮೇಲ್ಗಡೆ ಏನಾದರೂ ನೀವು ಅಪ್ಪಲ್ಲಿ ಏನಾದರೂ ನೋಡಬೇಕು ಅಂತಂದ್ರೆ ಮೇಲ್ಗಡೆ ನಿಮಗೆ ಒಂದು ಬಟನ್ ಕೊಡ್ತಾನೆ ಅದನ್ನು ಲಾಂಗ್ ಆಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಈ ಥರ ಕೂಡ ಕಾಣಿಸುತ್ತೆ ಓಕೆನಾ ಆಮೇಲೆ ಇದನ್ನೇ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಎರಡು ಕಡೆಯಿಂದ ನೋಡಿ ಎರಡೂ ನಿಮಗೆ ಅದೇ ರೀತಿ ಫೋಕಸ್ ಮಾಡುವಂಥದ್ದು ನೋಡ್ತಾ ಇರ್ಬೋದು ನೀವು ಎರಡು ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿ ನಿಮಗೆ ಫೋಕಸ್ ಮಾಡ್ತಾ ಇದೆ ಅದಕ್ಕೋಸ್ಕರ ನಿಮಗೆ ಎರಡು ಡಿಸ್ಪ್ಲೇಯಲ್ಲೂ ನಿಮಗೆ ನೋಡ್ತಾ ಇರ್ಬೋದು ನೀವು ಎರಡು ಡಿಸ್ಪ್ಲೇಯಲ್ಲೂ ನಿಮಗೆ ಒಂದೇ ಇಮೇಜ್ನ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಆ್ಯಕ್ಚುಲಿ ಅದು ಮೋಷನ್ ಟ್ರ್ಯಾಕಿಂಗ್ ಆಗಿರೋದ್ರಿಂದ ನಿಮಗೆ ನೋಡ್ತಾ ಇರ್ಬೋದು ನೀವು ನಾವು ಯಾವ ರೀತಿ ಒಬ್ಬ ಮನುಷ್ಯ ಬರ್ತಾನೋ ಆ ರೀತಿ ಅವನ್ನ ಟ್ರ್ಯಾಕ್ ಮಾಡುವಂಥ ಕೆಲಸನ ಇನ್ನೊಂದು ಕ್ಯಾಮ್ರಾ ಮಾಡುತ್ತೆ ಅಂತಲೇ ಹೇಳ್ಬೋದು ಓಕೆನಾ ನೋಡ್ತಾ ಇರ್ಬೋದು ನೀವು ಈಗ ಇದನ್ನ ನಮ್ಮ ಕಡೆ ನಿಮಗೆ ಫೋಕಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೊರಗಡೆ ಕೂಡ ನಿಮಗೆ ಎಷ್ಟು ಕ್ಲಾರಿಟಿ ಇದೆ ಹಾಗೆ ನಮ್ಮನ್ನು ಕೂಡ ಇದು ನಿಮಗೆ ಯಾವ ರೀತಿ ಸ್ಕ್ಯಾನ್ ಮಾಡ್ತಿದೆ ಅಂದರೆ ನಿಮಗೆ ವಾಚ್ ಮಾಡ್ತಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನಿಮ್ಗೆ ಇದು 1080 ಪಿಕ್ಸೆಲಲ್ಲಿ ನಿಮಗೆ ಕ್ಯಾಮ್ರಾನ ಅಂದರೆ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ವಿಡಿಯೋನ ತುಂಬ ಕ್ವಾಲಿಟಿ ಇದೆ ಮಾತ್ರ ಆಸಮ್ ಪ್ರಾಡಕ್ಟು ಇದು ನೋಡಿದ್ರಲ್ಲ ಸ್ನೇಹಿತರೆ ನಿಮಗೇನಾದರೂ ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡ್ರ್ ಕೂಡ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ನಮ್ಮ ಕಾಲಿಂಗ್ ಟೈಮ್ ಬಂದುಬಿಟ್ಟು ಬೆಳಿಗ್ಗೆ 11:00 ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಭಾನುವಾರ ನಮ್ಮದು ಕಂಪ್ಲೀಟ್ ನಿಮಗೆ ಆಫೀಸ್ ಕ್ಲೋಸ್ ಇರುತ್ತೆ ಸೊ ಸೋಮವಾರದಿಂದ ಶನಿವಾರದ ಒಳಗೆ ನೀವು ಬೆಳಿಗ್ಗೆ 11:00 ರಾತ್ರಿ 8:00 ನಮ್ಮ ಸ್ಟೋರ್ ಓಪನ್ ಇರುತ್ತೆ ಅವಾಗ ನೀವು ಯಾವಾಗ ಬೇಕಾದರೂ ನೀವು ಕಾಲ್ ಮಾಡಿ ಅದಕ್ಕಿಂತ ಮುಂಚೆ ಕಾಲ್ ಮಾಡಿದ್ರೆ ಸೊ ರೆಸ್ಪಾಂಡ್ ಮಾಡಲ್ಲ ಯಾರೂ ಕೂಡ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಹಾಗೆ ಒಂದು ವೇಳೆ ನಮಗೆ ಬಿಸಿ ಇರೋದ್ರಿಂದ ಒಂದೊಂದು ಸಲ ಕಾಲ್ ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ ಹಾಗೇನಾದ್ರೂ ಇದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗಳಿಗೆ ನಿಮಗೆ ವಾಟ್ಸಪ್ ಇರುತ್ತೆ ನೀವು ಅಲ್ಲಿ ಸೊ ನಮಗೆ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಾವು ಆನ್ಲೈನ್ಗೆ ಬಂದಾಗ ನಿಮಗೆ ಖಂಡಿತ ನಾವು ರಿಪ್ಲೈ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಆದಷ್ಟು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿ ಮಾಡಿಲ್ಲ ಅಂತಂದರೆ ನೀವು ವಾಟ್ಸಪ್ಗೆ ನೀವು ಒಂದು ಮೆಸೇಜ್ ಕೂಡ ಮಾಡ್ಕೋಬೋದು ಇದ್ರ ಪ್ರೈಸ್ನ ಎಲ್ಲರೂ ಕೇಳುವ ಸಮಯ ಈಗ ತುಂಬ ಜನ ಕೇಳ್ತಿರ್ತಾರೆ ಸರ್ ಇಷ್ಟುವರೆಗೂ ನೀವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ ಹಾಗೆ ಇದ್ರ ಪ್ರೈಸ್ನ ತಿಳಿಸ್ಕೊಡಿ ಅಂತ ಹೇಳಿರ್ತಾರೆ ಸುಮಾರು ಇದು ಬಂದ್ಬಿಟ್ಟು ನಿಮಗೆ ಹೊರಗಡೆ ಕೇಳಿ ನೋಡಿ ಸ್ನೇಹಿತರೆ ನಿಮಗೆ 8,000, 9,000, 10,000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಗ್ಯಾಜಿಯೇಟ್ ವರ್ಲ್ಡ್ ಶಾಪ್ ಕಡೆಯಿಂದ ನಮಗೆ ಯಾವಾಗಲೂ ನಿಮಗೆ ಸ್ಪೆಷಲ್ ಆದ ಪ್ರೈಸ್ನೇ ತರೋದು ಸೊ ಇದ್ರ ಬೆಲೆ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದು ನಿಮಗೆ 5,999 ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಅದು ಕೂಡ 1 ಇಯರ್ ಸರ್ವಿಸ್ ಸೆಂಟರ್ ವಾರಂಟಿ ಅಥವಾ ನಮ್ಮ ಕಡೆಯಿಂದನೂ ಕೂಡ ಮಾಡಿಸ್ಕೋಬೋದು ಸರ್ವಿಸ್ ಸೆಂಟರ್ ಕೂಡ ಅಂತ ಮಾಡ್ಕೊಳ್ಬೋದು ಓಕೆನಾ ಸೊ ಈ ನಂಬರ್ಗೆ ಏನಾದರೂ ನೀವು ಕಾಲ್ ಮಾಡಿದ್ರೆ ಇದನ್ನು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಮತ್ತೆ ನೆಕ್ಸ್ಟ್ ಗ್ಯಾಜೆಟ್ ಜೊತೆಗೆ ಮತ್ತೆ ಒಂದು ಇಂಪ್ರೆಷನ್ ಗ್ಯಾಜೆಟ್ ಜೊತೆಗೆ ಮತ್ತೆ ಬರ್ತೀನಿ ನೆಕ್ಸ್ಟ್ ಗ್ಯಾಜೆಟ್ಸ್ ನಿಮಗೆ ಯಾವ್ದು ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಪ್ಪಾ ಅಂದರೆ ನಿಮಗೆ ಮಿನಿ ಗ್ಯಾಸ್ ಟ್ಯಾಂಕ್ ಸ್ಟೋವ್ ಬೇಕಾ ಅಥವಾ ಇದ್ರ ವಿಡಿಯೋ ಮಾಡಬೇಕಾ ಆಗಿದ್ರೆ ನಿಮಗೆ ಏರ್ ಕಂಪ್ರೆಸರ್ದು ವಿಡಿಯೋ ಮಾಡಬೇಕಾ ದಯವಿಟ್ಟು ಇದ್ರ ಎರಡರಲ್ಲಿ ನಿಮಗೆ ಯಾವ ವಿಡಿಯೋ ಮೊದಲು ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ಗ್ಯಾಜೆಟ್ಸ್ ಜೊತೆಗೆ ಮತ್ತೆ ನಿಮಗೆ ಅನ್ಬಿಟಿಬಲ್ ಪ್ರೈಸ್ ಜೊತೆಗೆ ಮತ್ತೆ ಸಿಗ್ತೀನಂತೆ ಎಲ್ಲರಿಗೂ ಬಾಯ್ ಬಾಯ್.